ಕಡಿಮೆ ದರದಲ್ಲಿ ಉತ್ತಮ ಸೇವೆ ಸಲ್ಲಿಸುತ್ತಿರುವ ರೈಲ್ವೆ ಇಲಾಖೆಯು ಮೆಮೋ ಮಾದರಿಯ ಹೈಸ್ಪೀಡ್ ರೈಲು ಬೋಗಿಗಳನ್ನು ಹೆಚ್ಚಾಗಿ ಸೇವೆಗೆ ಬಳಸಿಕೊಳ್ಳುತ್ತಿದೆ. ಈ ಹಿನ್ನೆಲೆಯಲ್ಲಿ ಮೈಸೂರಿನ ಅಶೋಕಪುರಂನಲ್ಲಿರುವ ರೈಲ್ವೆ ಕಾರ್ಯಾಗಾರದಲ್ಲಿ ಹೈಸ್ಪೀಡ್ ರೈಲು ಗಾಲಿಗಳ ತಯಾರಿಕೆ ಆರಂಭಿಸಲಾಗಿದೆ. ಮೊಟ್ಟ ಮೊದಲ ಬಾರಿಗೆ ಹೈಸ್ಪೀಡ್ ಗಾಲಿಗಳನ್ನು ತಯಾರಿಸುವ ಮೂಲಕ ರೈಲ್ವೆ ಇಲಾಖೆ ಸ್ವಾವಲಂಬನೆಯತ್ತ ದಾಪುಗಾಲು ಹಾಕುತ್ತಿದೆ. ಅಲ್ಲದೆ ಆತ್ಮನಿರ್ಭರ ಅಭಿಯಾನಕ್ಕೂ ಕೈಜೋಡಿಸಿದಂತಾಗಿದೆ. ನೈರುತ್ಯ ರೈಲ್ವೆ ವಿಭಾಗದ ನಿರ್ವಹಣೆಯಲ್ಲಿ ಇಂತಹ 6 ಜೊತೆ ಗಾಲಿಗಳನ್ನು ಈಗಾಗಲೇ ಸಿದ್ಧಪಡಿಸಲಾಗಿದ್ದು, ಮೆಮೋ ರೈಲಿಗೆ ಈ ಗಾಲಿಗಳನ್ನು ಅಳವಡಿಸಿದ ಬಳಿಕ ಗಾಜಿಯಾಬಾದ್ ಮತ್ತು ನವದೆಹಲಿ ವಿಭಾಗದಲ್ಲಿ ಸಂಚರಿಸಲಿವೆ. ಟಿಡಿ ನ್ಯೂಸ್ನೊಂದಿಗೆ ಕಾರ್ಯಾಗಾರದ ಮುಖ್ಯ ವ್ಯವಸ್ಥಾಪಕ ಪಿ ಶ್ರೀನಿವಾಸು 300 ಬೋಗಿಗಳಿಗೆ ಅಗತ್ಯವಿರುವ ಹೈಸ್ಪೀಡ್ ರೈಲು ಗಾಲಿಗಳ ತಯಾರಿಕೆ ಹಾಗೂ 75 ಮೋಟಾರ್ ಬೋಗಿಗಳ ಗಾಲಿ ತಯಾರಿಕೆಗಾಗಿ 2.4 ಕೋಟಿ ರೂಪಾಯಿಯ ಯೋಜನೆ ಪಡೆಯಲಾಗಿದೆ. ರೈಲುಗಳಲ್ಲಿ ಹೈಸ್ಪೀಡ್ ಗಾಲಿಗಳನ್ನು ಅಳವಡಿಸಿಕೊಳ್ಳುವುದರಿಂದ ರೈಲು ಹೆಚ್ಚು ವೇಗ ಹಾಗೂ ಸುಸೂತ್ರವಾಗಿ ಚಲಿಸಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. 300 coaches ಆರ್ಡರ್ ಟು ಬೆಮಲ್. Bemmel do not have this facility. They approached us and we have agreed to do this work. This total contract value is around 2.4 crores. And the contract is to do wheels for 300 coaches. Out of that one, 75 coaches are motor coaches. Motor coaches require special attention because they have the gears fitted on that, and also the suspension tube is provided, which has to be provided for the very close tolerances on the axle.